ಸರಿ ಬಂದಿಲ್ಲ, ನೀವು ಈ ಕಡೆ ಬನ್ನಿರಿ. ಎಸ್. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾವು ಅತ್ಯಂತ ನಿರ್ಲಕ್ಷಿಸಿದ ಕವಿಗಳಲ್ಲಿ ಮುಖ್ಯರಾದವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ನಾರಾಯಣ ಪಂಡಿತಾಚಾರ್ಯರು. ದುರ್ದೈವದಿಂದ ಯಾವ ಮಾಧ್ವರು ಕೂಡ ಆ ಒಳ್ಳೆಯ ಕಾವ್ಯ ಸಂಪತ್ತನ್ನು ಗೌರವಿಸೋದನ್ನು ಕಲಿತುಕೊಳ್ಳಲಿಲ್ಲ. ಅದು ಬೇಜಾರ ಆಗತ್ತೆ ನಿಜವಾಗಿಯೂ, ಹಾಗೆ ಮಾಡಬಾರದಿತ್ತು. ಆದರೆ ಈಗ ಆ ತಪ್ಪು ನಡೆದು ಹೋಗಿದೆ. ಇನ್ನಾದರೂ ಮುಂದೆ ಅವರ ಕಾವ್ಯದ ಸೊಗಸು ಸೊಬಗುಗಳನ್ನು ನಾವು ಸವಿಯಬೇಕು. ಈಗ ನಾವು ಮಾಡ್ತಾ ಇರೋದು ಸಂಗ್ರಹ ರಾಮಾಯಣದ ರಸಘಟ್ಟಿಗಳನ್ನು ಚಿಂತನೆ ಮಾಡೋದು. ಎರಡನೆಯದ್ದು ಕಾಳಿದಾಸಾದಿ ಕಾವ್ಯಗಳಿಗೆ, ಕಾಳಿದಾಸ ಮೊದಲಾದವರ ಕಾವ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡಿಕೊಂಡು ಹೋಗೋದು. ಅವನು ಹೇಗೆ ಹೇಳಿದ್ದಾನೆ, ಇವ್ರು ಹೇಗೆ ಹೇಳಿದ್ದಾರೆ, ಅದೇ ವಸ್ತುವನ್ನು ಕಾಳಿದಾಸ ಹೇಗೆ ನೋಡಿದ್ದಾನೆ ಅಂತ ಒಂದು ರೀತಿ ಸಂಸ್ಕೃತ ಸಾಹಿತ್ಯದಲ್ಲಿ ಸುತ್ತು ಬರೋದು ಕೂಡ ಆಗತ್ತೆ. ಕಾವ್ಯ ಆಲಾಪ ಇಟಲಿಯಲ್ಲಿ 1720 ಒಂದು ಕ್ವಾರಂಟೈನ್ ಪಿರಿಯಡ್ ಇತ್ತು. ಆವಾಗ ತಯಾರಾಗಿದ್ದು ಡಿಕಾಮರಾನ್ ಅಂತನ್ನುವ ಮಹಾಕಾವ್ಯ. ಆ ರೀತಿ ಈ 2020 ಹೋಮ್ ಕ್ವಾರಂಟೈನ್ ಗೃಹ ನಿರ್ಬಂಧ, ಅದರಲ್ಲಿ ಕಾವ್ಯದ ಬಗ್ಗೆ ಚಿಂತನೆ ಆದರೂ ಆಗಲಿ, ಕಾವ್ಯ ರಚನೆ ಬೇಡ, ಕಾವ್ಯದ ಬಗ್ಗೆ ಚಿಂತನೆ ಆದರೂ ಆಗಲಿ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರ ಕಾವ್ಯವಾದ ಸಂಗ್ರಹ ರಾಮಾಯಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಸಂಗ್ರಹ ರಾಮಾಯಣವನ್ನು ಪ್ರಾಯ ನೀವೆಲ್ಲ ಕೇಳಿದ್ದೀರಾ, ಹೀಗಾಗಿ ರಸಘಟ್ಟಿಗಳನ್ನು ಮಾತ್ರ ಆಯ್ದು ಇವ್ರು ಹೇಗೆ ಹೇಳಿದ್ದಾರೆ, ಅವ್ರು ಹೇಗೆ ಹೇಳಿದ್ದಾರೆ, ಪಂಡಿತಾಚಾರ್ಯರ ಕೊಡುಗೆ ಏನು, ಇವುಗಳನ್ನೆಲ್ಲ ಹೇಳಿಕೊಂಡು ಹೋಗುವುದು ಬಹಳ ಮುಖ್ಯ. ಈ ಕಾವ್ಯದ ರಚನೆ ಯಾಕಾಯಿತು, ಸಂಗ್ರಹ ರಾಮಾಯಣದ ರಚನೆ ಯಾಕಾಯಿತು? ನಾರಾಯಣ ಪಂಡಿತಾಚಾರ್ಯರಿಗೆ ಅನ್ನಿಸಿತು, ನಮ್ಮ ಹಿರಿಯರ ನೆನಪಿಗಾಗಿ ಒಂದು ಕಾವ್ಯ ರಚನೆ ಮಾಡಬೇಕು ಅಂತ. ಅದಕ್ಕಾಗಿ ಸಂಗ್ರಹ ರಾಮಾಯಣದ ರಚನೆ ಆಯಿತು. ಯಾಕೆ ಅಂದರೆ ಪಂಡಿತಾಚಾರ್ಯರಿಗೆ ಮೂಲ ರಾಮಾಯಣದ ನೇರವಾದ ಚಿಂತನೆ ಇತ್ತಂತೆ. ಹಾಗಂತ ಅವರು ಹೇಳ್ತಾರೆ, ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣ ಅರ್ಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮಾಂತ. ಮೂಲ ರಾಮಾಯಣವೆಂಬ ಸಮುದ್ರದಲ್ಲಿ ಅದ್ಭುತವಾದ ಮಾತುಗಳೆಂಬ ರತ್ನವನ್ನು ಅರಸುತ್ತಾ ತಿರುಗಾಡ್ತಾ ಇರುವ ನಮ್ಮ ಅಪ್ಪ ನನ್ನ ಬಗೆಗೆ ಪ್ರೀತರಾಗಲಿ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಪ್ಪನಿಗೆ ತಕ್ಕ ಮಗ ಸಿಗೋದು ಬಹಳ ಕಷ್ಟ. ಸಾಮಾನ್ಯ ವಿದ್ವಾಂಸನಿಗೆ ಅತ್ಯಂತ ದಡ್ಡನಾದ ಮಗ ಇರ್ತಾನೆ, ಅದಕ್ಕೆ ಅವನನ್ನು ಪಂಡಿತ ಪುತ್ರ ಅಂತ ಕರೀತಾರೆ. ಆದರೆ ಕೆಲವೊಂದು ಭಾಗ್ಯವಶಾತ್ ಪಂಡಿತಶ್ಚಾಸೋ ಪುತ್ರಶ್ಚ, ಪಂಡಿತನೂ ಆಗಿರ್ತಾನೆ ಪುತ್ರನೂ ಆಗಿರ್ತಾನೆ, ಪಂಡಿತ ಪುತ್ರ ಅಂತ ಅವ್ರಿಗೆ ಹೇಳ್ತಾರೆ. ಆ ಥರದ ಸೌಭಾಗ್ಯ ಸುಬ್ರಹ್ಮಣ್ಯ ಪಂಡಿತರಿಗೆ ಬಂತು. ಅವರ ಮಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಪಂಡಿತರಿಗೆ ಆಚಾರ್ಯರು. ಆ ತ್ರಿವಿಕ್ರಮ ಪಂಡಿತರಿಗೂ ಕೂಡ ಭಾಗ್ಯ ಚೆನ್ನಾಗಿ ಇತ್ತು, ನಾರಾಯಣ ಪಂಡಿತಾಚಾರ್ಯರಂತಹ ಅವರು ಬಂದು ಅಪ್ಪನಿಗೆ ತಕ್ಕ ಮಗ. ನಾರಾಯಣ ಪಂಡಿತಾಚಾರ್ಯರ ಮಗ ವಾಮನ ಪಂಡಿತಾಚಾರ್ಯ, ವಾಮನ ಪಂಡಿತಾಚಾರ್ಯರ ಮಗ ಯಾರು ಅಂತ ಗೊತ್ತಿಲ್ಲ ನಮಗೆ. ಹೀಗಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಭಾಗ್ಯ ನಾರಾಯಣ ಪಂಡಿತಾಚಾರ್ಯದ ರೂಪದಲ್ಲಿ ಭೂಮಿಯನ್ನು ಬೆಳಗಿತು. ಹೀಗಾಗಿ ಈ ಮೂಲ ರಾಮಾಯಣದಲ್ಲಿ ನಮ್ಮ ಅಪ್ಪ ವಿಹಾರ ಮಾಡ್ತಾ ಇದ್ದರು, ಆದರೆ ಅದರ ಬಗೆಗೆ ಮಾಹಿತಿ ಹೊರಗಡೆ ಸಿಗುವಂತಿಲ್ಲ. ಆದರೆ ಅದರ ಸಂಗ್ರಹ ಆದರೂ ಇರಲಿ, ಅದಾದರೂ ಪಿತೃಪ್ರೀತಿ ಆಗಲಿ ಅಂತನ್ನುವ ಹಿನ್ನೆಲೆಯಲ್ಲಿ
ನಾರಾಯಣ ಪಂಡಿತಾಚಾರ್ಯರು ಈ ಕಾವ್ಯವನ್ನು ಮಾಡಿದ್ದಿರಬೇಕು. ಮೂಲ ರಾಮಾಯಣವನ್ನು ಆಧರಿಸಿದ ಮೊದಲ ಕೃತಿ ವಾಲ್ಮೀಕಿ ರಾಮಾಯಣ. ಹೀಗಾಗಿ ವಾಲ್ಮೀಕಿ ರಾಮಾಯಣದವನ್ನು ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ. ವಾಲ್ಮೀಕಿಯರ್ ಗೌ ಪುನೀಯಾನ್ನ ಮಹೀಧರ ಪದಾಶ್ರಯ ಯತ್ಕಾವ್ಯಂ ಉಪಜೀವಂತಿ ಕವಯ ಸ್ತರಣ ಕಾಯುವ. ವಾಲ್ಮೀಕಿಯ ಮಾತು ಎಂಬ ಹಸು ಪರ್ವತಗಳೆಂಬ ಪ್ರದೇಶದಲ್ಲೆಲ್ಲ ಸುತ್ತಾಡಿ ಬರ್ತದೆ. ಅದು ಹುಲ್ಲು ಮೇಯ್ದು ಬಂದದ್ದನ್ನು ಹಾಲಾಗಿ ಪರಿವರ್ತಿಸಿಕೊಂಡಿರುತ್ತೆ. ಆ ಹಾಲನ್ನು ಉಳಿದ ಕವಿಗಳು ಕುಡಿತಾರೆ. ಆ ತರಹದ ವಾಲ್ಮೀಕಿಗಳೆಂಬ ವಾಲ್ಮೀಕಿಗಳ ಮಾತೆಂಬ ಹಿರಿದಾದ ಹಸು ನಮ್ಮನ್ನು ಪವಿತ್ರಗೊಳಿಸಲಿ ಬಲಗೊಳಿಸಲಿ ಅಂತ ಪಂಡಿತಾಚಾರ್ಯರು ಕೇಳ್ಕೊಂಡಿದ್ದಾರೆ. ಯಾಕೆಂದರೆ ಬಹುಭೂತಿ ಮೊದಲಾದವರೆಲ್ಲ ಈ ಚಿಂತನೆ ಎಲ್ಲಿ ಮುಂದುವರೆದಿದ್ದು. ಕಾಳಿದಾಸ ಏನು ಕಡಿಮೆ, ಕಾಳಿದಾಸನ ಕಾವ್ಯ ರಘುವಂಶ ನಿಜವಾಗಿಯೂ ಬಹಳ ಒಳನೋಟಗಳನ್ನು ಒಳಗೊಂಡಿದೆ, ಆದರೆ ಸ್ವಲ್ಪ ಮಿತಿಯೂ ಇದೆ ಅದಕ್ಕೆ. ಅದನ್ನೆಲ್ಲವನ್ನು ನೋಡೋಣ. ಇಲ್ಲಿ ಮೊದಲು ಸೃಷ್ಟಿಯ ಬಗ್ಗೆ ನಿರೂಪಣೆ ಮಾಡ್ತಾರೆ. ಆ ಸೃಷ್ಟಿಯನ್ನು ಹೇಳೋ ಉದ್ದೇಶ ಸೂರ್ಯವಂಶ ಹೇಗೆ ಬಂತು ಅಂತ. ಬ್ರಹ್ಮದೇವರ ಮಗ ಕಶ್ಯಪರು, ಕಶ್ಯಪರ ಮಗ ವಿವಸ್ವಾನ್, ವಿವಸ್ವಾನ್ ಅನ್ನುವನ ಮಗ ಮನು, ಸ್ವಯಂಭುವ ಮನು. ಆ ಮನುವಿನ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿನ ವಂಶದಲ್ಲಿ ಹಲವಾರು ತಲೆಮಾರಾದ ಮೇಲೆ ಅಜ ಬಂದ. ಅಜನ ಮಗ ದಶರಥ, ದಶರಥನ ಮಗ ರಾಮ. ಈ ದಶರಥನ ಮನೆಯಲ್ಲಿ ನಾಲ್ಕು ರೂಪಗಳ ಆವಿರ್ಭಾವ ಆಯಿತು. ಶ್ರೀರಾಮ ವಾಸುದೇವ ರೂಪದ ಆವಿರ್ಭಾವ ಅಂತ ಇಟ್ಕೊಳ್ಳಿ. ಲಕ್ಷ್ಮಣನಲ್ಲಿ ಸಂಕರ್ಷಣನ ಆವಿರ್ಭಾವ ಆಯಿತು. ಭರತನಲ್ಲಿ ಪ್ರದ್ಯುಮ್ನ ರೂಪದ ಆವಿರ್ಭಾವ, ಶತ್ರುಘ್ನನಲ್ಲಿ ಅನಿರುದ್ಧ ರೂಪದ ಆವಿರ್ಭಾವ. ಆ ಮೂರು ಜನ ನೇರವಾಗಿ ದೇವತೆಗಳಲ್ಲ, ನೇರವಾಗಿ ಪರಮಾತ್ಮ ಅಲ್ಲ. ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ, ಹೀಗಾಗಿ ಅವನನ್ನು ಪರಮಾತ್ಮ ಅನ್ನುವ ರೀತಿಯಲ್ಲೇ ಉತ್ಕಟವಾಗಿ ಹೇಳಿಬಿಡ್ತಾರೆ ಪುರಾಣಗಳಲ್ಲಿ. ಇದನ್ನು ತಿಳ್ಕೊಳ್ಬೇಕು. ಅಯೋಧ್ಯೆಯನ್ನು ಪಾಲನೆ ಮಾಡ್ತಾ ಇದ್ದ ದಶರಥ, ಅದು ಹೇಗಿತ್ತು ಅಯೋಧ್ಯೆಯನ್ನು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ ದಶರಥ ಅನ್ಬೇಕಾದ್ರೆ ಪಂಡಿತಾಚಾರ್ಯರು ಅದ್ಭುತವಾದ ಮಾತು ಹೇಳ್ತಾರೆ. ತಸ್ಮಿನ್ ಪಾಲಯತಿ ಕ್ಷೋಣೀಂ ಅರ್ಥಕಾಮ ವಿಷಾಣವಾನ್ ಧರ್ಮಶ್ಚತುಷ್ಪಾದ ವೃಧೇ ಸಾಕ್ಷಾನ್ ಮೋಕ್ಷ ದುರಂಧರ. ಧರ್ಮವೆಂಬ ಗೋವು, ಧರ್ಮಕ್ಕೆ ಇದು ಗೋವಿಗೆ ಯಾವ ರೀತಿ ನಾಲ್ಕು ಕಾಲುಗಳು, ಅದೇ ರೀತಿ ಧರ್ಮಕ್ಕೂ ಕೂಡ ನಾಲ್ಕು ಕಾಲು, ಸತ್ಯ ದಯ ತಪಸ್ಸು ದಾನ ಅಂತ ಧರ್ಮಕ್ಕೆ ನಾಲ್ಕು ಕಾಲು. ಅಂತೆಯೇ ಈ ಧರ್ಮವೆಂಬ ಹಸುವಿಗೂ ನಾಲ್ಕು ಕಾಲು. ಅದು ಕೊಂಬು ಅರ್ಥ ಮತ್ತು ಕಾಮ. ನೋಡಿ, ಹಸು ಮುಖ್ಯ, ಮೊದಲು ಹಸು ಹುಟ್ಟತ್ತೆ, ಹಸು ಹುಟ್ಟಿದ ಮೇಲೆ ಕೊಂಬು ಹುಟ್ಟೋದು, ಮೊದಲು ಕೊಂಬು ಆಮೇಲೆ ಹಸು ಅಲ್ಲ. ಅದರಿಂದಾಗಿ ಧರ್ಮದ ಆಧಾರದ ಮೇಲೆ ಅರ್ಥ ಮತ್ತು ಕಾಮ ಅಂತ ಅನ್ನೋದು ಬೆಳಿಬೇಕು. ಒಂದು ರಾಷ್ಟ್ರವನ್ನು ಕಟ್ಟೋದು ಅಂದರೆ ಮೊದಲು ಸಂಸ್ಕೃತಿ, ಮೊದಲು ಧರ್ಮ, ಆಮೇಲೆ ಅದಕ್ಕೆ ಪೋಷಣವಾಗಿ ಅರ್ಥ ಮತ್ತು ಕಾಮ ಅಂತ. ಇದು ನಮ್ಮ ಪ್ರಾಚೀನರ ಚಿಂತನೆ. ಆದರೆ ಇದು ಇಲ್ಲದೆ ಕಾಮವೇ ಪ್ರಧಾನವಾಗಿ, ಅರ್ಥ ಅನ್ನೋ ಅದಕ್ಕೆ ಸಹಾಯಕವಾಗಿ ಬಂದದ್ದು ಒಂದು ವಿದೇಶಿ ರಾಜರ ಚಿಂತನೆಯಲ್ಲಿ. ವಿದೇಶಿ ರಾಜರ ಆಳ್ವಿಕೆಯಲ್ಲಿ ಈ ರೀತಿ ಇತ್ತು ಅದು, ನಾವು ಅದನ್ನು ನೋಡ್ತಾ ಇದ್ದೇವೆ. ಹೀಗಾಗಿ ಅವರು ಹೇಳ್ತಾರೆ, ತಸ್ಮಿನ್ ಪಾಲಯತಿ ಕ್ಷೋಣೀಂ ಅರ್ಥಕಾಮ ವಿಷಾಣವಾನ್ ಧರ್ಮಶ್ಚತುಷ್ಪಾತ್ ವವೃಧೆ ಸಾಕ್ಷಾನ್ ಮೋಕ್ಷ ದುರಂಧರ. ಅರ್ಥಕಾಮಗಳು ಚೆನ್ನಾಗಿ ಇದ್ದಾಗ, ಧರ್ಮ ಅನ್ನೋದು ಪೂರಕವಾಗಿ ಇದ್ದಾಗ ಮೋಕ್ಷ ಸಿಗೋದು ಗ್ಯಾರಂಟಿ ಅಂತ ದಶರಥ ಹಾಗೆ ಆಳ್ತಾ ಇದ್ದ. ಅವನಿಗೆ ಒಂದೇ ಒಂದು ಕೊರತೆ ಇತ್ತು ಅಂತ ಪಂಡಿತಾಚಾರ್ಯರು ಹೇಳುವುದು ಹೀಗೆ, ಅಪುತ್ರತ್ವಂ ವಿನಾರಾಜ್ಞ ಕಿಂಚಿನ್ನ ವೈಕ್ಷಿದೂಚಣಂ ಲೋಕಾಭಿನಂದಿನೋ ಯದ್ವತ್ ಶಶಾಂಕಶ್ಚ ಶಶಂ ವಿನಾ ಅಂತ. ಚಂದ್ರನಿಗೆ ಒಂದೇ ಒಂದು ಕೊರತೆ, ಏನು? ಶಶ, ಮೊಲದ ಗುರುತು. ಮೊಲದ ಗುರುತು ಅಂದರೆ ಅದು ಭೂಮಿಯ ಛಾಯೆ ಅಂತ ಹೇಳಿ ಬ್ರಹ್ಮಗುಪ್ತ ಹೇಳ್ತಾನೆ. ಇರಲಿ, ಚಂದ್ರನಲ್ಲಿ ಒಂದೇ ಒಂದು
ಕಳಂಕ ಇದೆ, ಅದೇ ರೀತಿ ದಶರಥನಲ್ಲಿ ಒಂದೇ ಒಂದು ಕಳಂಕ ಮಕ್ಕಳಿದೆ ಇರೋದು ಅಂತ. ದಶರಥನು ಕೂಡ ರಾಜ, ಚಂದ್ರನು ರಾಜ. ಅದನ್ನು ಕಾಳಿದಾಸ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ತಾನೆ. ನಚೋಫಲೆ ಭೇ ಪೂರ್ವೇಶಾಂ ಋಣವ ನಿರ್ಮೋಕ್ಷ ಸಾಧನಂ ಸುತಾಭಿಧಾನಂ ಸಜ್ಜೋತಿ ಸದ್ಯ ಶೋಕ ತಮೋಪಹಂ ಅಂತ. ಶೋಕವನ್ನು ತಮಸ್ಸನ್ನು ಪರಿಹಾರ ಮಾಡುವಂತಹ, ಹಿರಿಯರ ಋಣವನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮಗನೆಂಬ ಬೆಳಕು ಬರಲಿಲ್ಲ ಅಂತ ಕಾಳಿದಾಸ ಹೇಳಿ. ಅದನ್ನು ಪಂಡಿತಾಚಾರ್ಯರು ಚಂದ್ರನಿಗೊಂದು ಕಳಂಕ ಹೇಗೋ ಹಾಗೆ ದಶರಥನಿಗೆ ಒಂದು ಕಳಂಕ ಅಂದರು. ಇನ್ನು ಮುಂದೆ ಅವರು ತಮಾಷೆ ಮಾಡ್ತಾರೆ. ಸ್ವಪ್ರಾಪ್ಯತಂತುಂ ತಿಸೃಷು ಭಾರ್ಯ ಸ್ವಪ್ಯನ್ವ ಚಿಂತಯತ್ ತತ್ವ ನಿರ್ಣಯಮಪ್ರಾಪ್ಯತ್ರಯ್ಯಾ ಮೀಮಾಂಸಕೋ ಯಥಾ ಅಂತ. ಮೂರು ಜನ ಹೆಂಡಿರು, ಒಂದೇ ಒಂದು ಮಗು ಆಗಲಿಲ್ಲ. ಹೇಗೆ ಮೂರು ವೇದ ಓದಿದರೂ ಮೀಮಾಂಸಕನಿಗೆ ಹೇಗೆ ತತ್ವಜ್ಞಾನ ಆಗಲಿಲ್ಲೋ ಹಾಗೆ ಅಂತ. ಇದನ್ನು ಕಾಳಿದಾಸ ನೋಡೋ ಬಗ್ಗೆ ಬೇರೆ. ಅತಿಷ್ಠತ್ ಪ್ರತ್ಯಯಾಪೇಕ್ಷ ಸಂತತಿ ಸಚಿರನ್ ನೃಪ ಪ್ರಾಂಗ್ಮಂಥಾನಭಿವ್ಯಕ್ತ ಪ್ರಾಂಗ್ಮಂಥಾದನಭಿವ್ಯಕ್ತ ರತ್ನೋತ್ಪತ್ತಿ ರಿವಾರಣಮಃ. ಅವನು ಕಡಲಿನಂತೆ ಇದ್ದ, ಮೊದಲು ಕಡೆದಾಗ ರತ್ನ ಅಮೃತ ಬರಲಿಲ್ಲ, ರತ್ನ ಬರಲಿಲ್ಲ. ಆ ರೀತಿ ಮೊದಲು ಸಂಪರ್ಕ ಮಾಡಿದಾಗ ಪುತ್ರ ರತ್ನ ಉತ್ಪತ್ತಿ ಆಗಲಿಲ್ಲ ಅಂತ ಅಷ್ಟೇ ಹೇಳ್ತಾನೆ ಅವನು. ಆದರೆ ಪಂಡಿತಾಚಾರ್ಯರು ಹಾಗಲ್ಲ. ಪಂಡಿತಾಚಾರ್ಯರು ಹೇಳಿದ್ದಕ್ಕೂ ಕಾಳಿದಾಸ ಹೇಳಿದ್ದಕ್ಕೂ ಏನು ಡಿಫ್ರೆನ್ಸು? ಕಾಳಿದಾಸ ಹೇಳಿದ, ಮಥನ ಮಾಡಿದ ಕೂಡಲೇ ಅಮೂಲ್ಯವಾದ ಪದಾರ್ಥಗಳು ಸಮುದ್ರದಿಂದ ಬರಲಿಲ್ಲ. ಅದೇ ರೀತಿ ಪ್ರಿಯೆಯೊಡನೆ ಕೂಡಿದಾಗ ಪುತ್ರ ರತ್ನ ಬರಲಿಲ್ಲ ಅಂತ ಅಷ್ಟೇ. ಆದರೆ ಪಂಡಿತಾಚಾರ್ಯರು ಹೇಳೋದು ನಮಗೆ ಒಂದು ಸುಳಿನಗೆಯನ್ನು ಮಿಂಚಿಸುತ್ತೆ. ಮೂರು ವೇದಗಳನ್ನು ಓದಿದರೂ ಕೂಡ ಮೀಮಾಂಸಕನಿಗೆ ಹೇಗೆ ಪುತ್ರರಲ್ಲ, ಇದು ತತ್ವಜ್ಞಾನ ಬರಲಿಲ್ವೋ, ಆ ರೀತಿ ಮೂರು ಜನ ಹೆಂಡಿರಿದ್ದರು ಮಕ್ಕಳು ಬರಲಿಲ್ಲ ಅಂತ ಹೇಳಿದಾಗ ಇಡೀ ರಾಮಾಯಣವನ್ನು ಅಧ್ಯಾತ್ಮಾರ್ಥದಲ್ಲಿ ಹೇಗೆ ನೋಡಬಹುದು? ದಶರಥ ಅಂದರೆ ಮನಸ್ಸು, ಆ ಮನಸ್ಸಿನ ಮೂರು ವೃತ್ತಿಗಳು ಸತ್ವವೃತ್ತಿ ರಜೋವೃತ್ತಿ ತಮೋವೃತ್ತಿಯಂತೆ ಕೌಸಲ್ಯ ಸುಮಿತ್ರೆ ಕೈಕೇಯಿ ಇದ್ದಾರೆ. ಅವರನ್ನು ಸೇರಿದಾಗ ಅಂದರೆ ಆ ಪ್ರಜ್ಞೆ ಜೊತೆ ಸೇರಿದಾಗ, ಮನಸ್ಸು ಪ್ರಜ್ಞೆ ಜೊತೆ ಸೇರಿದಾಗ ದೇವರನ್ನು ಪಡೆಯಬಹುದು ಅಂತನ್ನುವ ಒಂದು ಇಡೀ ರಾಮಾಯಣಕ್ಕೆ ಅಧ್ಯಾತ್ಮ ಮುಖವನ್ನು ಕೊಡತಕ್ಕಂಥದ್ದು ಪಂಡಿತಾಚಾರ್ಯರ ಮಾತು. ಕಾಳಿದಾಸನನ್ನು ಮತ್ತು ಪಂಡಿತಾಚಾರ್ಯರನ್ನು ಕಂಪೇರ್ ಮಾಡಿದ್ರೆ ಯಾರ ತಕ್ಕಡಿಗೆ ಭಾರ ಜಾಸ್ತಿ? ಪಂಡಿತಾಚಾರ್ಯರ ತಕ್ಕಡಿಗೆ. ಆಮೇಲೆ ಎಲ್ಲರೊಡನೆ ವಿಚಾರ ಮಾಡಿ ರೋಮಪಾದನ ಮನೆಗೆ ಹೋಗಿ ಋಷ್ಯಶೃಂಗನನ್ನು ಕರೆತಂದು ಮೊದಲು ಅಶ್ವಮೇಧ ಯಾಗ ಆಗಿ, ಆ ಅಶ್ವಮೇಧ ಯಾಗ ಆದಮೇಲೆ ಪುತ್ರಿಯ ಇಷ್ಟಿ. ಇಷ್ಟಿ ಅಂದರೆ ಏನು? ಯಜ್ಞ ಅಂದರೆ ಏನು? ಯಜ್ಞ ಅಂದರೆ ಪಶುಬಲಿ ಇರುತ್ತೆ, ಇಷ್ಟಿ ಅಂದರೆ ಪಶುಬಲಿ ಇರಲ್ಲ. ಪುತ್ರ ಕಾಮ ಇಷ್ಟಿ, ಅದನ್ನು ಪುತ್ರಿ ಎಷ್ಟಿ ಅಂತ ಕೂಡ ಕರೀತಾರೆ. ಅಂದರೆ ಇವತ್ತು ಜನರಿಗೆ ಪುತ್ರಿ ಎಷ್ಟಿ ಅಂದರೆ ಗೊತ್ತಾಗಲ್ಲ, ಪುತ್ರ ಕಾಮ ಇಷ್ಟಿ ಅಂದರೆ ಹಾಂ ಅಂತ ಉಳಿಯುತ್ತೆ. ಪುತ್ರಿಯ ಇಷ್ಟಿ, ಆ ಪುತ್ರಿಯ ಇಷ್ಟಿಯನ್ನು ಮಾಡಿಸಿದ. ಯಾಕೆ ಎರಡೆರಡು? ಒಟ್ಟಿಗೆ ಪುತ್ರಿಯ ಇಷ್ಟಿಯನ್ನೇ ಮಾಡಬಹುದಿತ್ತಲ್ಲ. ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಸಿಗಲ್ಲ, ಪಂಡಿತಾಚಾರ್ಯರು ಕೊಡ್ತಾರೆ. ಅಶ್ವಮೇಧಾಗ್ನಿ ನಿರ್ದಗ್ಧ ಪಾಪ್ಮನ ಪಾರ್ಥಿವಸ್ಯತೆ ಉದಾರಸ್ಯ ಸದಾರಸ್ಯ ಪ್ರಣತಸ್ಯಾಶಿಶೋ ವದನ್ ಅಂತ. ಅಶ್ವಮೇಧದ ಬೆಂಕಿಯಿಂದ ಪಾಪವನ್ನೆಲ್ಲ ಕಳೆದುಕೊಂಡ ದಶರಥನಿಗೆ ಮೊದಲು ವಿಘ್ನ ಪರಿಹಾರ. ವಿಘ್ನ ಪರಿಹಾರ ಆದರೆ ಇಷ್ಟಪ್ರಾಪ್ತಿ, ಮೊದಲು ಅನಿಷ್ಟ ನಿವೃತ್ತಿ ಆಮೇಲೆ ಇಷ್ಟಪ್ರಾಪ್ತಿ. ವಿಘ್ನ ಪರಿಹಾರ ಆಗಿದ್ದು ಪಾಪ, ವಿಘ್ನ ಬಂದದ್ದು ಯಾಕೆ? ಪಾಪ ಇದ್ದದ್ರಿಂದ. ಪಾಪ ಪರಿಹಾರ ಆಗಿದ್ದು ಯಾವುದರಿಂದ? ಅಶ್ವಮೇಧದ ಅಗ್ನಿಯಿಂದ. ಆಮೇಲೆ ಏನಾಯಿತು? ಇಷ್ಟಪ್ರಾಪ್ತಿ ಆಗಲಿಕ್ಕೆ ಪುತ್ರಿ ಎಷ್ಟಿಯನ್ನು ಮಾಡಿದ್ದು. ಇದನ್ನು ನಾವು ಪೂರ್ತಿ ವರ್ಣನೆ ಮಾಡಲಿಕ್ಕೆ ಆಗೋಲ್ಲ. ಆ ಯಜ್ಞ ಚೆನ್ನಾಗಿ ಆಯಿತು ಅಂತ ಅಷ್ಟೇ ಹೇಳಬಹುದು. ಯಾಕೆಂದರೆ ಇಡೀ ಯಜುರ್ವೇದಕ್ಕೆ ಅಧ್ಯಾತ್ಮಾರ್ಥವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಪಂಡಿತಾಚಾರ್ಯರು ತೋರಿಸಿದ್ದಾರೆ. ಯಾಕೆಂದರೆ ತೈತ್ತಿರಿಯ ಸಂಹಿತೆಯಲ್ಲಿ ಅಶ್ವಮೇಧ ಮತ್ತು ರಾಜಸೂಯ ಯಾಗದ ಚಿಂತನೆಗಳೇ ಜಾಸ್ತಿ ಇರೋದು. ಅದರ ಹಿನ್ನೆಲೆಯಲ್ಲಿ ಹೇಳ್ತಾರೆ,
ಮಂತ್ರತಂತ್ರೋಪಕರಣಕರ್ತೃವನ್ಹಿಚುಕೇಶವಂ ದೇಶೇ ಕಾಲೇ ಚಮನ್ವಾನಾಹ ಚಕ್ರುಸ್ತೆ ಕರ್ಮ ನಿರ್ಮಲಂ. ಮಂತ್ರ ಹೇಳುವ ಮಂತ್ರ, ತಂತ್ರ ಮಾಡುವ ಕ್ರಿಯೆ, ಉಪಕರಣ ಪಾತ್ರೆ ಮೊದಲಾದವುಗಳು, ಕರ್ತೃ ಮಾಡ್ತಾ ಇರುವ ನನ್ನಲ್ಲಿ ಯಜಮಾನನಲ್ಲಿ, ವಹ್ನಿ ಹವಿಸ್ಸನ್ನು ಸ್ವೀಕರಿಸುವ ಅಗ್ನಿ, ಇವರೆಲ್ಲರಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಈ ದೇಶವನ್ನು ನಿರ್ಮಾಣ ಮಾಡಿದ್ದು ದೇವರು, ಕಾಲದ ನಿಯಾಮಕನಾಗಿರುವುದು ದೇವರು ಅಂತ ಚಿಂತನೆ ಮಾಡ್ತಾ ಯಾಗವನ್ನು ಮಾಡಿದರು. ಅದರಿಂದಾಗಿ ಅದು ಯಶಸ್ವಿಯಾಯಿತು. ಇದರ ಬಗ್ಗೆ ಏನು ಹೇಳೋದು? ಯಜಮಾನೋ ದಶರಥಃ ಯಾಜಕೋ ಬ್ರಹ್ಮನಂದನಃ ರಾಮೋದಯ ಫಲಂ ಯಸ್ಯ ಕೋನು ತಂ ವರ್ಣಯೇತ್ ಕ್ರತುಂ. ದಶರಥ ಯಜಮಾನ, ಬ್ರಹ್ಮನಂದನಃ ವಸಿಷ್ಠರು ಪುರೋಹಿತರು, ಇದಕ್ಕೆ ಫಲ ಯಾವುದು ಅಂದರೆ ರಾಮನ ಉದಯ. ಈ ಯಾಗವನ್ನು ಯಾರು ವರ್ಣನೆ ಮಾಡ್ತಾರೆ ಅಂತ ನಿರೂಪಣೆ ಮಾಡ್ತಾರೆ. ಋಷ್ಯಶೃಂಗರು ಪುತ್ರಿಯೇಷ್ಟಿಯನ್ನು ಮಾಡಬೇಕಾದ್ರೆ ದೇವತೆಗಳು ಪ್ರತ್ಯಕ್ಷವಾಗಿ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಬಂದರಂತೆ. ಆಗ ಪುರೋಹಿತರು ಯಜಮಾನರ ಪರವಾಗಿ ಶಿಫಾರಸು ಮಾಡಿದರು, ದೇವತೆಗಳೇ ಇವನಿಗೆ ಮಕ್ಕಳು ಬೇಕು ಅಂತ ಇದೆ, ಕೇವಲ ಮಕ್ಕಳು ಬೇಕು ಅಂತಲ್ಲ ಲೋಕೋತ್ತರರಾದ ಮಕ್ಕಳು ಬೇಕು ಅಂತ ಇದೆ, ದಯವಿಟ್ಟು ಇವನ ಆಸೆಯನ್ನು ಆಗಗೊಡಿ ಎಂದರು. ಆಗ ದೇವತೆಗಳು ಆಯಿತು ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟರು. ಅದಕ್ಕಿಂತ ಎಷ್ಟೋ ಮೊದಲೇನೆ ಪರಮಾತ್ಮನನ್ನು ಬೇಡಿಕೊಂಡಿದ್ದರು. ಆದರೆ ಕಥೆಯನ್ನು ಹೇಳಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಮಾಡಿ ಹೇಳ್ತಾರೆ ಪಂಡಿತಾಚಾರ್ಯರು. ಅವರು ಹೋಗಿ ಬ್ರಹ್ಮದೇವರ ಹತ್ತಿರ ಬೇಡಿಕೊಂಡರು, ಇದು ಮೊದಲು ನಡೆದ ಕಥೆ. ಆಮೇಲೆ ಋಷ್ಯಶೃಂಗ ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಾಗ ಕೇಳಿದ್ದು, ಇದು ನಂತರ ನಡೆದ ಕಥೆ. ಆದರೆ ಕಥೆ ಹೇಳಬೇಕಾದ್ರೆ ಅದು ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅವರು ಹೇಳ್ತಾರೆ ಕುಂಭಕರ್ಣ ಮತ್ತು ರಾವಣ ಅಂತ ಇಬ್ಬರಿದ್ದಾರೆ, ನಮಗೆ ವಿಪರೀತ ಕಾಡ್ತಾರೆ, ದಯವಿಟ್ಟು ಅವರನ್ನು ಕೊಲ್ಲಿ. ಇದು ಇಲ್ಲಿ ಒಂದು ತಮಾಷೆ ಇದೆ. ಅವರು ಹೇಳ್ತಾರೆ ವಿಂಶದ್ಭಿರ್ಬಾಹು ಮುಸಲೈಹಿ ಅವಹತ್ಯ ಜಘಾಸ ಸಹ ಭಯಾಗ್ನಿ ಭರ್ಜಿತಾನ್ ದೇಹಿ ವ್ರೀಹೀನ್ ಪೃಥುಕವತ್ ಕಲಹ. ಇಷ್ಟು ಚೆನ್ನಾಗಿ ಬೇರೆಯವರು ಚಿಂತನೆ ಮಾಡಿಲ್ಲ. ಏನಂತ, 20 ತೋಳುಗಳೆಂಬ ಒನಕೆಗಳಿಂದ ಜೀವಿಗಳೆಂಬ ಭತ್ತವನ್ನು ಕುಟ್ಟಿ ಅಕ್ಕಿ ತೆಗೆದು ಅದನ್ನು ಹೆದರಿಕೆ ಎನ್ನುವ ಬೆಂಕಿಯಲ್ಲಿ ಹುರಿದು ಅವಲಕ್ಕಿ ಮಾಡಿ ನಮ್ಮನ್ನು ತಿಂತಾ ಇದ್ದಾನೆ ಸ್ವಾಮಿ, ನೀವು ದಯವಿಟ್ಟು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ಇದು ತಮಾಷೆ ಅಂತ ಒಂದು ನಗುವನ್ನು ಮಿಂಚಿಸುತ್ತೆ, ಆದರೆ ಒಳಗಡೆ ಹೋದರೆ ಆಹಾ ಎಷ್ಟು ಚೆನ್ನಾಗಿದೆ. ಯಾಕೆಂದರೆ ಹುರಿದ ಭತ್ತ ಅದನ್ನು ಭೂಮಿಯಲ್ಲಿ ಹೂತ್ರೆ ಮೊಳಕೆ ಒಡೆಯುವಲ್ಲ. ಅದೇ ರೀತಿ ರಾವಣನ ಭಯದಲ್ಲಿ ಇದ್ದರೆ ಸಾಧನೆ ಮಾಡಲಿಕ್ಕಾಗಲ್ಲ, ಜೀವರಿಗೆ ತಮ್ಮ ವಿಕಾಸವನ್ನು ಪಡೀಲಿಕ್ಕೆ ಆಗಲ್ಲ. ಆ ಜೀವರ ವಿಕಾಸದ ಹಾದಿಯಲ್ಲಿ ರಾವಣ ಏನು ತೊಂದರೆ ಕೊಡ್ತಾ ಇದ್ದಾನೆ ಅದನ್ನು ನಿವಾರಿಸು ಅಂತ ಅರ್ಥ. ತಮಾಷೆಗೆ ತಮಾಷೆ ಆಯಿತು, ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಅರ್ಥ ಸಿಕ್ಕಿತು. ಅದರಿಂದಾಗಿ ತ್ರಿವಿಕ್ರಮ ಪಂಡಿತರ ಈ ಒಂದು ಚಿಂತನೆ ನೋಡಿ, ಈ ರೀತಿ ಯಾರಾದರೂ ಹೇಳಿದ್ದಾರೆ? ನಾರಾಯಣ ಪಂಡಿತರದ್ದು. ಆಮೇಲೆ ಯಾವುದ್ಯಾವುದನ್ನು ನೋಡ್ತಾನೋ ಎಲ್ಲ ತೆಗೆದುಕೊಂಡು ಹೋಗ್ತಾನೆ. ನಿರಂತರವಾಗಿ ತಪಸ್ಸು ಸ್ವಾಧ್ಯಾಯ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡ್ತಾನೆ. ಇವನನ್ನು ಏನಾದರೂ ಕೊಲ್ಲೋದೇ ಹೋದರೆ ಪ್ರಳಯವೇ ಬರುತ್ತೆ ಸ್ವಾಮಿ ಅಂದರಂತೆ. ಆಗ ಬ್ರಹ್ಮದೇವರು ನಕ್ಕರು, ಹೇಳಿದರು ನೋಡ್ರಪ್ಪ ದೇವರು ನನಗೆ ಪ್ರಚೋದನೆ ಮಾಡಿದ ಈ ರೀತಿ ವರ ಕೊಡು ಅಂತ, ನಾನು ಅವ್ರು ಕೊಟ್ಟಿದ್ದೇನೆ, ಅದನ್ನು ಸರಿ ಮಾಡೋ ಜವಾಬ್ದಾರಿ ಅವಂದೇ ಅಂತ ನಗತಾ ಹೇಳಿದರು. ಇಷ್ಟು ಹೇಳಿದ ಮೇಲೆ ಬ್ರಹ್ಮದೇವರು ಬನ್ನಿ ದೇವರ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ದೇವರ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ಸಮುದ್ರವನ್ನು ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಸಮುದ್ರ ಒಬ್ಬ ಒಳ್ಳೆ ಭಕ್ತನ ತರಹ ಇತ್ತು ಅಂತ. ಕರೆಕ್ಟ್ ಅದು. ಯಾಕೆಂದರೆ ಮುಕ್ತಿಯಲ್ಲಿ ಎಲ್ಲವೂ ಕೂಡ ಚೈತನ್ಯಮಯ ಲಕ್ಷ್ಮ್ಯಾತ್ಮಕವಾದ ಲೋಕ ಮುಕ್ತಿ ಅಂತ ಹೇಳಿದ್ರೆ. ಮೋಕ್ಷ ಅಂದರೆ ಅದು ಲಕ್ಷ್ಮ್ಯಾತ್ಮಕ ಅಂತ ಹೇಳಿ ಸಿದ್ಧಾಂತ. ಲಕ್ಷ್ಮಿಯೇ ಅದು, ಅಲ್ಲಿ ಜಡ ಪದಾರ್ಥ ಇಲ್ಲ.
ಅದರಿಂದಾಗಿ ಆ ಸಮುದ್ರಕ್ಕೆ ಅಭಿಮಾನಿಯಾದ ವರುಣ ಏನಿದ್ದಾನೆ, ಅವನು ಪ್ರಜ್ಞಾವಂತನೆ. ಭಕ್ತ ನರ್ತಿಸುವಂತೆ ಇರುವ ಸಮುದ್ರವನ್ನು ನೋಡಿದರು. ಸಮುದ್ರವನ್ನು ಅಭಿಮಾನಿ ವ್ಯಪದೇಶದಿಂದ ಈ ರೀತಿ ನೋಡಿರತಕ್ಕಂತಹ ಕವಿ ಪಂಡಿತಾಚಾರ್ಯರೊಬ್ಬರೇ. ಅದನ್ನು ಅವರು ಹೇಳ್ತಾರೆ, ಗಂಭೀರ ಸ್ತೋತ್ರ ನಿನದಂ. ಆ ಸಮುದ್ರದ ಭೋರ್ಗಿರತ, ಕಡಲ ಭೋರ್ಗಿರತ ಪರಮಾತ್ಮನ ಸ್ತೋತ್ರ ಇದ್ದಾಗಿತ್ತು ಅಂತ. ಐತರೆಯ ಉಪನಿಷತ್ತು ಹಾಗಲ್ವಾ ಹೇಳೋದು, ಸರ್ವೇ ಘೋಷಾ ಏಕೈವ ವ್ಯಾಹೃತಿ ಅಂತ. ಎಲ್ಲ ಶಬ್ದಗಳು, ಕಡಲು ಭೋರ್ಗೆರೆಯುವ ಶಬ್ದ, ಮೋಡದ ಸಿಡಿಲು, ಎಲ್ಲವೂ ಕೂಡ ಪರಮಾತ್ಮನ ಸ್ತೋತ್ರ ಗುಣವರ್ಣನೆ ಅಂತ. ಅದನ್ನು ಅವರು ಪ್ರಾಕ್ಟಿಕಲ್ಲಾಗಿ ಕಂಡರು. ಮುಕ್ತಿಯಲ್ಲಿನ ಕಡಲು, ಶ್ವೇತದ್ವೀಪದಲ್ಲಿನ ಕಡಲು ಭೋರ್ಗೆರೆಯಬೇಕಾದರೆ ಪರಮಾತ್ಮನ ಗುಣದ ಚಿಂತನೆ ಇರಲ್ವೇನು? ಆ ಭೋರ್ಗೆರೆತದಲ್ಲಿ ಇದ್ರು ಪಂಡಿತಾಚಾರ್ಯರು. ಗಂಭೀರ ಸ್ತೋತ್ರ ನಿನದಂ ಲೋಲವಂತ ಕುತೂಹಲಾತು. ಒಳಗಡೆ ವಿಪರೀತವಾದ ಸಂತೋಷ ಇದ್ದರೆ ನಿಲ್ಲಿಕ್ಕಾಗಲ್ಲ, ಹೀಗೆ ಓಲಾಡ್ತಾ ಇರ್ತಾನೆ ಭಕ್ತ. ಆ ರೀತಿ ಕಡಲು ಕೂಡ ಓಲಾಡ್ತಾ ಇದೆ. ಅತ್ಯಂತಮಿವ ನೃತ್ಯಂತಂ ಭಕ್ತಂ, ತನ್ನ ಅಲೆಗಳೆಂಬ ಕೈಗಳಿಂದ ನರ್ತನ ಮಾಡುವಂತೆ ಕಾಣ್ತಾ ಇದೆ. ಆ ತರಹದ ಸಮುದ್ರವನ್ನು ಕಂಡ್ರು ಅಂತ. ಈ ಥರದ ಸಮುದ್ರ ಎಲ್ಲರೂ ನೋಡಿದ್ದೀರಾ ನೀವು? ಯಾವುದಾದ್ರು ಕವಿಗಳನ್ನ ನೋಡಿದ್ರ? ಇಲ್ಲ. ಎಷ್ಟು ಚಂದ. ಇದಕ್ಕೆ ಸಿಮಿಲರ್ ಆಗಿ ಮಧ್ವ ವಿಜಯದಲ್ಲಿ ಒಂದು ಮಾತು ಹೇಳಿದರು ಪಂಡಿತಾಚಾರ್ಯರು. ಅಲ್ಲಿ ಮುಕ್ತ ಸಮುದ್ರ ಅಲ್ಲ, ಸಮುದ್ರದ ಅಧಿಪತಿ. ಮಾಮೈನಂ ಭುವನಗುರುಂ ವಿನಿಂದ ತೀರ್ಥಂ ನಿರ್ಭತ್ಸ್ಯಭ್ಯಪತ ದಿವೋತ್ತ ರಂಗಹಸ್ತ ಸಂಕ್ಷೋಭೀ ಘನ ಘನ ಘೋಚ ಘೋರವೇಚ ಸಂಭ್ರಂಭೀ ಖಲದಮನಾಯ ಸಿಂಧುರಾಜ. ಮಧ್ವಾಚಾರ್ಯರು ಬಂದಾಗ ಅಲ್ಲಿ ಕೆಲವು ದುರ್ಜನರು ಮಧ್ವಾಚಾರ್ಯರನ್ನು ಬೈದಾಗ ಓಡಿ ಬಂದಂತೆ. ಅವನು ನಿಂದಿಸಬೇಡಿ, ಇಂಥ ತೆರೆಗಳೆಂಬ ಕೈಗಳನ್ನು ಎತ್ತಿದ ಹಾಗಿತ್ತು ಅಂತಾರೆ ಪಂಡಿತಾಚಾರ್ಯರು. ಆಚಾರ್ಯರನ್ನು ಎದುರುಗೊಂಡಾಗ ನಕ್ಕ ಅಂತೆ, ಸುಫೇನ ಹಾಸಃ. ಅವನ ಬಿಳಿ ನೊರೆ ಎಂಬ ಬಿಳಿಯ ನಗುವಾಗಿ ಕಾಣ್ತಾ ಇತ್ತು, ಅವನು ತೋರಿಸಿದ ಅಂತ. ಈ ತರಹ ಸಮುದ್ರವನ್ನು ಅಭಿಮಾನಿ ವ್ಯಪದೇಶವನ್ನು ಇಟ್ಟುಕೊಂಡು ಭಕ್ತನಾಗಿ ವರ್ಣನೆ ಮಾಡಿದ್ದು ಪ್ರಾಯ ಪಂಡಿತಾಚಾರ್ಯರ ಮೊದಲು. ಸಂಸ್ಕೃತ ಕವಿಗಳಲ್ಲಿ ಅವರು ಬೇಡಿಕೊಂಡರು ಇಂತಹ ಸಮುದ್ರದಲ್ಲಿರುವ ದೇವರನ್ನು. ಆಗ ದೇವರು ಪ್ರತ್ಯಕ್ಷನಾದ, ಮುಗುಳು ನಕ್ಕು ಹೇಳಿದ, ಏನು ಚಿಂತೆ ಮಾಡಬೇಡಿ ಮಕ್ಕಳೇ, ಓ ರಿಪುಂ ವತ್ಸ್ಯಾಮಿ, ನಿಮ್ಮ ಶತ್ರುವನ್ನು ನಾನು ಕೊಲ್ತೇನೆ ಅಂತ. ಅದಾದ ಮೇಲೆ ರಾಜನ ಇಷ್ಟಿಯಿಂದ ಒಬ್ಬ ಪುರುಷ ಎದ್ದು ಬಂದ, ಪ್ರಾಜಾಪತ್ಯಂ ರುಚಾಜ್ವಲತ್ ಅಂತ ಪಂಡಿತಾಚಾರ್ಯರು ಹೇಳಿದರು. ಯಾಕೆ ಹೇಳಿದ್ರು? ಬ್ರಹ್ಮನ ದೂತನೊಬ್ಬ ಬಂದ ಅಂತ. ಯಾಕೆ ಅಂದರೆ ಸಾಕ್ಷಾತ್ ಬ್ರಹ್ಮದೇವರೇ ಬಂದರು ಅಂತ ಒಂದು ವಾದ, ಸಾಕ್ಷಾತ್ ನಾರಾಯಣನೇ ಬಂದ ಅಂತ ಇನ್ನೊಂದು ವಾದ, ಪ್ರಾಜಾಪತ್ಯಂ ಬ್ರಹ್ಮದೇವರ ದೂತ ಬಂದದ್ದು ಅಂತ ಪಂಡಿತಾಚಾರ್ಯರು ಆ ಎಲ್ಲ ರಾಮಾಯಣದ ವ್ಯಾಖ್ಯಾನಕಾರರಿಗೆ ಹೇಳಬೇಕಾಯಿತು. ಅದಕ್ಕೆ ಅವರಿಲ್ಲಿ ಬಂದಿದ್ದು. ಅವನು ನೀವು ಪಾಯಸ ಕೊಟ್ಟ ಅಂತ ಅಂದ್ಕೊಂಡಿದ್ದೀರಾ? ಪಾಯಸ ಅಂದರೆ ಯಾವ ಥರದ್ದು? ಪಾಯಸ ಅಂದರೆ ನಮಗೆ ಹೆಸರುಬೇಳೆ ಪಾಯಸವೇ ನೆನಪು ಬರೋದು. ಹೆಸರುಬೇಳೆ ಪಾಯಸ, ಶಾವಿಗೆ ಪಾಯಸ ಇತ್ಯಾದಿಗಳೆಲ್ಲ ನೆನಪು. ಆದರೆ ಅಲ್ಲ, ಹಾಲಿನಲ್ಲಿ ಬೇಯಿಸಿದ ಅನ್ನ ಮಾರಾಯರೆ ಅದು. ಸರಿ, ಎಷ್ಟು ತಂದಿರಬಹುದು ಅವನು? ಪತ್ನೀಮಿವ ಅಂತ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ತನ್ನ ಹೆಂಡತಿಯನ್ನು ಇಟ್ಟುಕೊಂಡು ಬಂದ ಹಾಗೆ ಒಂದು ದೊಡ್ಡ ಕೊಡಪಾನ ಹಿಡ್ಕೊಂಡು ಬಂದಿದ್ದಂತೆ. ಸಣ್ಣದಲ್ಲ, ಎಲ್ಲರಿಗೂ ಏನು ಅಂದರೆ ಒಂದು ಪುಟ್ಟ ಪಾತ್ರೆಯಲ್ಲಿ ಪಾಯಸ ತಂದು ಕೊಟ್ಟಿರ್ತಾನೆ ಅಂತ ಎಲ್ಲರೂ ತಲೆನಲ್ಲಿ. ಯಾಕೆಂದರೆ ಅವರಿಗೆ ಪಾಯಸ ಅಂತಂದರೆ ಸಿಹಿಯಾದ ವಸ್ತು ಅಲ್ಲ, ಹಾಲಿನಲ್ಲಿ ಬೇಯಿಸಿದ ಅನ್ನ. ಅದನ್ನು ತಂದು ಕೊಟ್ಟ ನಿನ್ನ ಹೆಂಡತಿಯರಿಗೆ ಕೊಡು ಅಂತ. ವಾಪಸ್ ತೆಗೆದುಕೊಂಡು ಹೋಗಿದ್ದರ ಬಗ್ಗೆ ಉಲ್ಲೇಖ ಇಲ್ಲ, ಗೊತ್ತಾಯ್ತಾ? ಕೊಟ್ಬಿಟ್ಟು ಹೋಗಿದ್ದಷ್ಟೆ. ಕೌಸಲ್ಯನ ಕರೆದು ಮೊದಲು ಕೊಟ್ಟಿದ್ದು, 16 ಭಾಗ ಮಾಡಿದ್ರೆ ನೀವು ಆ ಹಾಲನ್ನವನ್ನು, ಅದರಲ್ಲಿ 8 ಭಾಗ ಕೌಸಲ್ಯ ತೆಗೆದುಕೊಂಡು, 4 ಭಾಗವನ್ನು ಸುಮಿತ್ರ ತೆಗೆದುಕೊಂಡು, ಇನ್ನು ಉಳಿದ 4 ಭಾಗದಲ್ಲಿ 2 ಭಾಗ ಕೌಸಲ್ಯ ಕೈಕೇಯಿಗೆ ಕೊಟ್ಟ, ಆಮೇಲೆ ಮತ್ತೆ ಸುಮಿತ್ರೆಗೆ ಕೊಟ್ಟ. ಇಷ್ಟು ಇರೋದು. ಅದಾದ ಮೇಲೆ
ರಾಘವ ನಿರಘಾತ್ ಗರ್ಭಂ ಲೇಭಿರೇತಾವರ ಸ್ತ್ರೀಯ, ದಶರಥನಿಂದ ಗರ್ಭವನ್ನು ಪಡೆದರು ಅದರಿಂದಾಗಿ ಪಾಯಸದಿಂದ ಮಕ್ಕಳಾಗಿದ್ದಲ್ಲ. ಪಾಯಸ ಅನ್ನೋದು ಅನುಗ್ರಾಹಕ, ಅನುಗ್ರಹದ ಸಂಕೇತ. ದಶರಥ ಮಾಡೋ ಕೆಲಸ ಮಾಡಲೇಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪೂರ್ವ ಪಕ್ಷಾದಿವ ದಿಶಃ ಚಂದ್ರಮಾನಂದ ಕಾರಣಂ, ಶುಕ್ಲಪಕ್ಷದಿಂದ ದಿಕ್ಕುಗಳು ಚಂದ್ರನನ್ನು ಪಡೆದ ಹಾಗೆ, ಪೂರ್ವ ಪಕ್ಷದಂತೆ ಅಂದರೆ ಶುಕ್ಲಪಕ್ಷದಂತೆ ನಡೆನುಡಿಯಲ್ಲಿ ಬೆಳ್ಳಗಿರುವ ದಶರಥನಿಂದ. ಶುಕ್ಲಪಕ್ಷ ಅವನಿಗೆ ವಯಸ್ಸಾಗಿದ್ದನ್ನು ಹೇಳುತ್ತೆ, ತಳೆ ಕೂದಲೆಲ್ಲ ಬೆಳ್ಳಗಾಗಿತ್ತು ಅಂತ. ಯಾಕೆಂದರೆ ಅವನಿಗೆ ಸುಮಾರು 9,000 ವರ್ಷ ಆಗಿತ್ತು. 10,000 ವರ್ಷ ದಶರಥನ ಬಾಳು, ಆ ಕಾಲದಲ್ಲಿ 10,000 ವರ್ಷ ಸ್ಟ್ಯಾಂಡರ್ಡ್. ಅದಕ್ಕಿಂತ ಜಾಸ್ತಿ ಬದುಕ್ತಾ ಇದ್ರೆ ಬರಬೇಕಿತ್ತಷ್ಟೆ. ರಾವಣಾದಿಗಳೆಲ್ಲ ಬಹುಯುಗ ಜೀವಿನೋಹಿ ರಾವಣಾದಯ ಅಂತ ಹೇಳೋ ಹಾಗೆ ಬಹಳ ಯುಗಗಳ ಕಾಲ ಅವರು ಬದುಕಿದ್ರು. ಯಾಕೆಂದರೆ ರಾಮನ ಮರಿತಾತ ಅನರಣ್ಯನನ್ನು ರಾವಣ ಕೊಂದಿದ್ದ. ಆಗ ಅನರಣ್ಯ ಸಾಯ್ತಾ ಹೇಳಿದ, ನನ್ನ ವಂಶದಲ್ಲಿ ಬರುವ ನಾರಾಯಣ ನಿನ್ನ ಕೊಲ್ತಾನೆ ಅಂತ. ಹೀಗಾಗಿ ಅಷ್ಟು ಸೀನಿಯರ್ ಅವನು ರಾವಣ. 10,000 ವರ್ಷ ಕಾಮನ್, 9,000 ವರ್ಷ ಆಗೋಗಿದೆ, 1,000 ವರ್ಷ ಬಾಕಿ ಇದೆ. ಆವಾಗ ಇದು ರಾಮಚಂದ್ರ ಹುಟ್ಟಿದ್ದು. ಅದು ಶುಕ್ಲಪಕ್ಷದಲ್ಲಿ ಆ ತಮಾಷೆ ಇದೆ. ಅವನು ನಡೆ ಬೆಳ್ಳಿಗೆ, ನುಡಿ ಬೆಳ್ಳಿಗೆ, ಬಾಡಿ ಕೂಡ ಬೆಳ್ಳಿಗೆ, ತಲೆಗೂದಲು ಬೆಳ್ಳಿಗೆ. ಹೀಗಾಗಿ ಅವನಿಂದ ಗರ್ಭವನ್ನು ಪಡೆದರು. ಹೇಗೆ? ಪೂರ್ವ ಪಕ್ಷದಿಂದ ದಿಕ್ಕುಗಳು ಚಂದ್ರನನ್ನು ಪಡೆದ ಹಾಗೆ. ಆಗ ಬ್ರಹ್ಮದೇವರು ಮೊದಲೇ ಹೇಳಿದರು, ದೇವರು ನಮಗಾಗಿ ಅವತರಿಸ್ತಾನೆ, ನೀವೆಲ್ಲರೂ ಕೂಡ ವಿಯೋನಿಯಲ್ಲಿ ಹುಟ್ಟಬೇಕು ಅಂತ. ವಿಯೋನಿ ಅಂತಂದರೆ ಮನುಷ್ಯ ಭಿನ್ನವಾದ ಯೋನಿ. ಅದು ಒಂದು ಷರತ್ತು ದೇವತೆಗಳಿಗೆ. ಏನು? ನಿಮ್ಮ ಮಕ್ಕಳಾಗಿ ನೀವೇ ಹುಟ್ಟಬೇಕು ಅಂತ. ಅದು ದೇವತೆಗಳಿಗೆ ಮಾತ್ರ ಸಾಧ್ಯ ಆಗೋದು. ಹೀಗಾಗಿ ಅವ್ರಿಗೆ ಆರ್ಡರ್ ಮಾಡಿದ್ರು. ಹೀಗಾಗಿ ಮುಖ್ಯ ಪ್ರಾಣ ಹನುಮಂತನಾದ, ವಾಲಿ ಸುಗ್ರೀವ, ವಾಲಿ ಇಂದ್ರ, ಸುಗ್ರೀವ ಸೂರ್ಯ, ಆಮೇಲೆ ಜಾಂಬವಂತ ಬೃಹಸ್ಪತಿ, ಹೀಗೆಲ್ಲ ಹುಟ್ಟಿದ್ರು. ಯಾಕೆ ಈ ರೀತಿಯೆಲ್ಲ ಹುಟ್ಟಿದ್ದು ಅಂತ ಹೇಳಿದ್ರೆ, ರಾಮಚಂದ್ರ ಏನೂ ಇಲ್ಲದೆ ರಾವಣನಂತಹ ದೊಡ್ಡ ವೆಲ್ ಎಕ್ವಿಪ್ಡ್ ಆಗಿರುವ ಸೇನೆಯನ್ನು ಹೆಂಗೆ ಎದುರಿಸ್ತಾನೆ? ನ್ಯಾಯ ಅನ್ನೋದು ಬೆಂಬಲಕ್ಕಿದ್ರೆ ಏನು ಬೇಕಾರಾಗತ್ತೆ ಅಂತ ಕವಿಯೊಬ್ಬ ಹೇಳಲ್ವಿ, ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋಪಿ ಸಹಾಯತಾಂ ಅಪಂಥಾನಂತೂ ಗಚ್ಚಂತಂ ಸೋದರೋಪಿ ವಿಮುಂಚತಿ ಅಂತ. ನ್ಯಾಯ ಮಾರ್ಗದಲ್ಲಿ ನಡೆದವನಿಗೆ ಕಾಡು ಪ್ರಾಣಿಗಳು ಸಹಾಯ ಮಾಡ್ತಾನೆ. ರಾಮಾಯಣದಿಂದ ನಮಗೆ ತಿಳಿಯೋದು, ನ್ಯಾಯ ಮಾರ್ಗದಲ್ಲಿ ನಡೆದವನಿಗೆ ಕಾಡು ಪ್ರಾಣಿಗಳು ಸಹಾಯ ಮಾಡ್ತವೆ, ಕೆಟ್ಟ ಮಾರ್ಗದಲ್ಲಿ ಹೋದವನಿಗೆ ತಮ್ಮನ ಸಹಾಯವೇ ದೊರಕಲ್ಲ. ಮೊದಲನೆಯದಕ್ಕೆ ದೃಷ್ಟ ಅಂತ ರಾಮ, ಎರಡನೇದಕ್ಕೆ ದೃಷ್ಟ ಅಂತ ರಾವಣ ವಿಭೀಷಣರು. ರಾಮಾಯಣದಿಂದ ಏನೇನೆಲ್ಲ ಸಂಗ್ರಹಿಸಿದರು ಅಂತ ಅವರು. ಹೀಗೆ ದೇವರು ಅಲ್ಲಿ ಅವತರಿಸಿದ ಅದನ್ನು ನಿರೂಪಣೆ ಮಾಡ್ತಾರೆ. ದೇವರು ಅವತರಿಸಿದಾಗ ದಶರಥನಿಗೆ ಎಷ್ಟು ಸಂತೋಷ ಆಯಿತು ಅನ್ನೋದನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಈಗ ಅದನ್ನು ನೋಡಬೇಕು. ಸುತಾನನೆಂದುರಾನಂದಂ ನಿನ್ನೇ ರಾಜ್ಞಿ ಕುಮುದ್ವತೀ ಮನೋರಥಾರ್ಣವಂ ರಾಜ್ಞ ಪೂರ್ಣತಾಂ ತೂರ್ಣಮಾನಯತ್. ಸುತಾನನೆಂದುಹು ಮಕ್ಕಳ ಮೋರ ಎಂಬ ಚಂದ್ರ ರಾಣಿಯರೆಂಬ ನೈದಿಲೆಗಳನ್ನು ಅರಳಿಸಿತು, ದೊರೆಯ ಬಯಕೆಗಳೆಂಬ ಕಡಲನ್ನು ಉಕ್ಕಿಸಿತು ಅಂತಾರೆ. ಅಂದರೆ ಹೆಚ್ಚಿನ ಸಂತೋಷ ಆಗಿದೆ ಇವನಿಗೆ ಅಂತ. ಚಂದ್ರನ ಕೆಲಸ ಎರಡು, ಒಂದು ನೈದಿಲೆಗಳನ್ನು ಅರಳಿಸುವುದು, ಕಡಲನ್ನು ಉಕ್ಕಿಸುವುದು. ರಾಣಿಯರೆಂಬ ನೈದಿಲೆಗಳನ್ನು ಅರಳಿಸಿದ ಗರ್ಭವೆಂಬ ಚಂದ್ರ, ಇನ್ನು ಬಯಕೆ ಎಂಬ ಕಡಲನ್ನು ಉಕ್ಕಿಸಿತು ಗರ್ಭವೆಂಬ ಚಂದ್ರ. ಇದನ್ನು ಮೊದಲು ಹೇಳಿದ್ದು ರಘುವಂಶ, ಕಾಳಿದಾಸನು ಹೇಳಿದ್ದಾನೆ. ನಿವಾತ ಪದ್ಮಸ್ತಿಮಿತೇನ ಚಕ್ಷುಷ ನೃಪಸ್ಯಕೇತಂ ಪಿಬತ ಸುತಾನನಂ ಮಹೋದದೆ ಪೂರೈವೆಂದು ದರ್ಶನಾತ್ ಗುರು ಪ್ರಹರ್ಷ ಪ್ರಭುಭುವನಾತ್ಮನಿ. ಅವನು ಹೇಳಿದ್ದು ಹೀಗೆ, ನಿವಾತ ಪದ್ಮಸ್ತಿಮಿತೇನ ಚಕ್ಷುಷ
ಕಾಳಿದಾಸ ಹೇಳೋದು, ನಿವಾತ ಪದ್ಮ ಸ್ಥಿಮಿತೇನ ಚಕ್ಷುಷಾ, ಗಾಳಿ ಬೀಸದೆ ನಿಶ್ಚಲವಾಗಿ ನಿಂತ ಪದ್ಮ ಇರುವ ಹಾಗೆ ದಶರಥನ ಕಣ್ಣು ಇತ್ತು. ಅಂದರೆ ಆಚೀಚೆ ಅಲುಗಾಡಲೇ ಇಲ್ಲ, ಮಕ್ಕಳನ್ನು ಮಾತ್ರ ನೋಡ್ತಾ ಇದ್ದ. ಅಷ್ಟು ಸಂತೋಷ ಅವನಿಗೆ, ಕಂಡ್ರಪ್ಪ ಮುಟುಕುತ್ತಿಲ್ಲ ಅಂತ ಅರ್ಥ. ಮಹೋದದೆ ಪೂರ ಇವೆಂದು ದರ್ಕನಾಥ್ ಗುರುಪ್ರಹರ್ಷ, ಆದರೆ ಅದು ಸಂತೋಷ ಮಾತ್ರ. ಚಂದ್ರನ ದರ್ಶನದಿಂದ ಕಡಲು ಉಕ್ಕಿದಾಗ ಯಾವ ರೀತಿ ಆಗಬೇಕು ಆ ಥರದ ಸಂತೋಷ ಉಕ್ಕಿತು. ಆದರೆ ಕಣ್ಣು ಅಲುಗಾಡಲಿಲ್ಲ, ಮನಸ್ಸಿನಲ್ಲಿ ಆನಂದ ಮಾತ್ರ ಉಕ್ಕಿತ್ತು ಅಂತ ಅವರು ಆ ರೀತಿ ಹೇಳಿದ್ರು. ಆದರೆ ಪಂಡಿತಾಚಾರ್ಯರು ರಾಣಿಯರಿಗೆ ಏನಾಯಿತು ಅನ್ನೋದನ್ನು ಹೇಳಿದರು. ರಾಣಿ ಮತ್ತು ರಾಜ ಅವರಿಬ್ಬರ ನಡುವೆ ಏನು ನಡೆಯಿತು, ಮಕ್ಕಳ ಹುಟ್ಟುವಿಕೆ ಅಲ್ಲಿ ಏನಾಯಿತು, ರಾಜನ ಮೇಲೆ ಏನು ಪರಿಣಾಮ ಬೀರಿತು, ರಾಣಿಯ ಮೇಲೆ ಏನು ಪರಿಣಾಮ ಬೀರಿತು, ಎರಡನ್ನೂ ಹೇಳಿದರು. ಕಾಳಿದಾಸನ ಈ ಪದ್ಯದಲ್ಲಿ ಒಂದನ್ನು ಮಾತ್ರ, ರಾಜನಿಗೇನಾಯಿತು. ಹೀಗೆ ಆಮೇಲೆ ರಾಮನ ನಿರ್ವಚನವನ್ನು ಹೇಳ್ತಾರೆ. ರಾಮನ ನಿರ್ವಚನವನ್ನು ಹೇಳಿ ಈ ಚಿಂತನೆಯನ್ನು ಮುಗಿಸೋಣ. ಎಲ್ಲರಿಗೂ ಆನಂದ ನೀಡ್ತಾ ಇದ್ದಾನೆ ಆದ್ದರಿಂದಾಗಿ ರಾಮ, ಆತ್ಮಾರಾಮ ಆದ್ದರಿಂದಾಗಿ ರಾಮ, ರಾಮ ಅಂದ್ರೇ ನೀಲಿ ಬಣ್ಣದವ ಅಂತ ಅರ್ಥ ಇದೆ, ಅದರಿಂದಾಗಿ ರಾಮ. ರಮೆಯ ಜೊತೆಗೆ ಯಾವಾಗಲೂ ಇರ್ತಾನೆ ಆದ್ದರಿಂದಾಗಿ ರಾಮ, ತನ್ನ ಭಕ್ತರಿಗೆ ಮಾ ಅಂದರೆ ಸಂಪತ್ತನ್ನು ರಾತಿ ಕೊಡ್ತಾನೆ ಅದರಿಂದಾಗಿ ರಾಮ, ಅತ್ಯಂತ ಚಲುವ ಆದ್ದರಿಂದಾಗಿ ರಾಮ. ಹೀಗೆ ಆರು ಅರ್ಥಗಳಲ್ಲಿ ಹೇಳಿಬಿಟ್ರು. ಈ ರೀತಿ ಅವರಿಗೆ ದಶರಥನಿಗೆ ಯಾವ ರೀತಿ ದೇವರ ಅನುಗ್ರಹ ಆಯಿತು, ದಶರಥನ ಮನೆಯಲ್ಲಿ ದೇವರು ಹೇಗೆ ಬಂದ, ಅವನ ಆಟಗಳು ಹೇಗಾಯಿತು, ಬಾಲ್ಯದ ಆಟಗಳು, ಸಂಸ್ಕಾರಗಳು ಹೇಗಾಯಿತು, ಇಷ್ಟನ್ನು ಹೇಳ್ತಾರೆ. ವಿಶ್ವಾಮಿತ್ರರು ಬಂದಾಗ ಮಾಡುವ ತಮಾಷೆ ಮೊದಲಾದವುಗಳನ್ನು ನಾವು ನಾಳೆ ನೋಡೋಣ, ಕಾವ್ಯದ ಭಾಗಗಳನ್ನು. ಕ್ಷೇಮೇಂದ್ರನ ಪದ್ಯಗಳು ಕೂಡ ಬಹಳ ಚೆನ್ನಾಗಿ ಇದೆ, ಕೆಲವಲ್ಲಿ ಅದನ್ನು ನೋಡೋಣ. ಹಾಂ, ನಾಳೆ ಮತ್ತೆ ಕಾವ್ಯದ ಸೊಬಗಿನೊಂದಿಗೆ ಭೇಟಿ ಮಾಡೋಣ. ಕೃಷ್ಣಾರ್ಪಣಮಸ್ತು. ಇದಕ್ಕೆ ಉತ್ತರ ನಾನು ನಾಳೆ ಕೊಡ್ತೇನೆ ಹರೀಶ್ ಅವರು, ಅಥವಾ ಇವತ್ತೇ ಕೊಟ್ಟುಬಿಡ್ತೇನೆ. ಅದು ತಪ್ಪು ಪಾಠ ಅಂತ, ಷಷ್ಠಿ ವರ್ಷ ಸಹಸ್ರಾಣಿ ಅಂತನ್ನೋದು ತಪ್ಪು, ಅದು ಇರೋದೇ ನವವರ್ಗ ಸಹಸ್ರಾಣಿ ಜಾತಸ್ಥ ಮಮ ಕೌಶಿಕ ಅಂತ ಹೇಳ್ತಾ ಇರೋದು. ರಾಜ ದಶವರ್ಜ ಸಹಸ್ರಾಣಿ ರಾಮಚಂದ್ರ ಆಳಿದ ಹೌದು, ದಶವರ್ಜ ಸಹಸ್ರಾಣಿ ದಶವರ್ಜ ಚತಾನಿ ಚ ರಾಮೋ ರಾಜ್ಯಂ ಅಂತ ಹೇಳಿ ಭಾಗವತದಲ್ಲಿ ಇದೆ, ಮತ್ತು ಎಲ್ಲ ವಾಲ್ಮೀಕಿ ರಾಮಾಯಣಾದಿಗಳಲ್ಲಿದೆ, ಅದು ಕರೆಕ್ಟು. ಆದರೆ ದಶರಥ ಷಷ್ಠಿವ್ರತ ಸಹಸ್ರಾಣಿ ಅಂತ ದಶರಥನ ಬಗ್ಗೆ ಹೇಳಿದ್ದೇ ತಪ್ಪು ಅಂತ, ಅದು ನವವ್ರತ ಸಹಸ್ರಾಣಿ ಆಗಬೇಕು ಅಂತ ಪಂಡಿತಾಚಾರ್ಯರು ತಿದ್ದುತ್ತಾರೆ. ಅಂದರೆ ಅಲ್ಲಿ ಬಹಳ ತಪ್ಪಾಗಿದೆ, ಮೂಲ ಪಾಠದಲ್ಲಿ ವಾಲ್ಮೀಕಿ ರಾಮಾಯಣದ ಪಾಠದಲ್ಲಿ ಆಗಿರುವ ತಪ್ಪನ್ನು ತೋರಿಸಿಕೊಟ್ರು. ಕೃಷ್ಣಾರ್ಪಣಮಸ್ತು ಅಂದರೆ ವಾಲ್ಮೀಕಿ ರಾಮಾಯಣದ ಪಾಠದ ಆಯ್ಕೆಯಲ್ಲಿ ಆದ ತಪ್ಪು.